ಖಿನ್ನತೆ ಅಂದರೆ ಏನು ಸರ್, ಅದನ್ನು ಡಿಫೈನ್ ಮಾಡೋದು ಅಂತಂದರೆ ಯಾವುದು ಖಿನ್ನತೆ? ಈಗ ದುಃಖ ಅಂತ ಎಲ್ರಿಗೂ ಆಗ್ತದೆ, ಬೇಸರ ಆಗುವಂಥದ್ದು. ಅದು ಕೆಲವೊಂದು ಇಂಥ ಸನ್ನಿವೇಶಗಳಿಗೆ, ಇಂಥ ಸಂದರ್ಭಕ್ಕೆ ಅಥವಾ ಕೆಲವು ಸಮಯಕ್ಕೆ ಸೀಮಿತವಾಗಿರ್ತದೆ. ಕೆಲವೊಂದು ಆ ಸನ್ನಿವೇಶಕ್ಕೆ ನಮ್ಗೆ ಅನಿಸಿರ್ಬೋದು. ಆದರೆ ಈ ಬೇಸರ ಅನ್ನುವಂಥದ್ದು ಕಂಟಿನ್ಯೂ ಆದಾಗ, ಅದು ಕಡಿಮೆ ಆಗದೆ ಇದ್ದಾಗ, ಒಂದು ಎರಡು ವಾರಕ್ಕಿಂತ ಜಾಸ್ತಿ ಹೆಚ್ಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬೇಸರ ಕಡಿಮೆ ಆಗೋದೇ ಇಲ್ಲ, ಮನಸ್ಸಿನಲ್ಲಿ ನಿರಾಶಾದಾಯಕವಾದ ಒಂದು ಆಲೋಚನೆ ಇರುವಂಥದ್ದು, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರುವಂಥದ್ದು, ಸರಿಯಾಗಿ ನಿದ್ದೆ ಬಾರದಿರುವಂಥದ್ದು, ಸರಿಯಾಗಿ ಊಟ ಮಾಡಲಿಕ್ಕೆ ಮನಸ್ಸಿಲ್ಲದೆ ಇರುವಂಥದ್ದು, ಇನ್ನೊಬ್ಬರೊಟ್ಟಿಗೆ ಮಾತಾಡಲಿಕ್ಕೆ ಮನಸ್ಸಿಲ್ಲದೆ ಇರುವಂಥದ್ದು, ಯಾವುದೇ ಒಂದು ಆ್ಯಕ್ಟಿವಿಟೀಸ್ ನೀವು ಮುಂಚೆ ಎಂಜಾಯ್ ಮಾಡ್ತಿದ್ರಿ ಅದ್ರ ಕಡೆ ಗಮನ, ಅದು ಬೇಡ ಅಂತ ಅನಿಸುವಂಥದ್ದು, ಫ್ಯೂಚರ್ ಬಗ್ಗೆ ನಿಮಗೆ ಹೋಪ್ಸ್ ಇಲ್ಲದೆ ಇರುವಂಥದ್ದು, ಯಾಕೆ ಮಾಡಬೇಕು, ಬದುಕಿ ಏನು ಪ್ರಯೋಜನ, ನೀವು ಯೂಸ್ಲೆಸ್ ಅಂತ ನಿಮ್ಗೆ ಅನಿಸುವಂಥದ್ದು, ನಾನು ನಿಷ್ಪ್ರಯೋಜಕ, ನನ್ನ ಕೈಯಲ್ಲಿ ಏನು ಆಗೋದಿಲ್ಲ ಅಂತ ಅನಿಸುವಂಥದ್ದು, ನನ್ನ ಬಗ್ಗೆ ನನಗೆ ತಪ್ಪಿತಸ್ಥ ಮನೋಭಾವನೆ ಬರುವಂಥದ್ದು, ನಾನು ಇದೆಲ್ಲ ಸಮಸ್ಯೆಗೆ ನಾನೇ ಕಾರಣ ಅಂತ ಅನಿಸುವಂಥದ್ದು, ಇದೆಲ್ಲದಕ್ಕಿಂತ ನಾನು ಸಾಯೋದು ಒಳ್ಳೆಯದು, ಆತ್ಮಹತ್ಯೆ ಆಲೋಚನೆಗಳು ಬರುವಂಥದ್ದು, ಇದೆಲ್ಲ ಈ ಡಿಪ್ರೆಷನಲ್ಲಿ ಅಥವಾ ಖಿನ್ನತೆಯಲ್ಲಿ ನಾವು ಕಾಣ್ತೇವೆ. ಓಕೆ ಓಕೆ. ಯಾವಾಗ ಅದು ಮಿತಿ ಮೀರ್ತದೆ, ತುಂಬ ದಿನಗಳವರೆಗೆ ಮನಸ್ಸಿನ ದುಃಖದಿಂದ ಹೊರಬರ್ಲಿಕ್ಕೆ ಆಗೋದಿಲ್ಲ, ಆವಾಗ ಈ ಖಿನ್ನತೆ ನಮಗೆ ಕಾಡ್ತಾ ಇದೆ ಅಂತ ಲೆಕ್ಕ. ಓಕೆ.